ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ನ ತೊಗೊಂಬಂದಿದ್ದೀನಿ. ನೀವು ಮನೇಲೇ ಕುತ್ಕೊಂಡು ಕೆಲಸ ಮಾಡಬಹುದು, ಅದು ಕೂಡ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ ಆ್ಯಕ್ಚುಲಿ ಆಗಿ ಇದು ವೀಕ್ಲಿ ಪೇಮೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾವುದಾದ್ರು ಜಾಬ್ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಏನೆಲ್ಲ ಒಂದು ಕೆಲಸ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ವೆಬ್ಸೈಟ್ನ ಒಂದು ಲಿಂಕ್ ಬಂದುಬಿಟ್ಟು ನಮ್ಮೊಂದು ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಜಾಯ್ನ್ ಆದಮೇಲೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಆ್ಯಕ್ಚುಲ್ ಆಗಿ ಇದೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸ್ಯಾಲ್ರಿ ನೋಡ್ಕೊಳ್ಳೋದಾದ್ರೆ 20,000 ರೂಪಾಯಿಂದ 45,000 ಒಳಗಡೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ ನಿಮಗೆ 20,000 ರೂಪಾಯಿ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇನ್ಸೆಂಟಿವ್ಸು PF ಎಲ್ಲ ಹೋಗ್ಬಿಟ್ಟು ನಿಮಗೆ ಒಂದು 18-19,000 ರೂಪಾಯಿ ಸಿಗಬಹುದು. ಸೊ ಫುಲ್ ಟೈಮ್ ಜಾಬ್ ಇರುತ್ತೆ ಅಂತ ಹೇಳ್ಬೋದು. ಫ್ರೆಷರ್ಸ್ ಓನ್ಲಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ, ಇನ್ನು ಯಾರೆಲ್ಲ ಹೊಸಬ್ರು ಪಾಸ್ ಔಟ್ ಆಗಿರ್ತಾರೆ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಬೇಸಿಕ್ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ, ಜಾಬ್ನ ಒಂದು ಹೈಲೈಟ್ಸ್ ನೋಡ್ಕೊಳ್ಳೋದಾದ್ರೆ ಫಾಸ್ಟ್ HR ರಿಪ್ಲೈ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ, ಬೆನಿಫಿಟ್ಸ್ ಇನ್ಕ್ಲೂಡೆಡ್. ನೀವು ಜಾಬ್ಗೆ ಸೇರಾದಮೇಲೆ ಏನೆಲ್ಲ ಒಂದು ಬೆನಿಫಿಟ್ಸ್ ಕೊಡ್ತಾರೆ ಅಂದರೆ, ಮೊದಲನೇದಾಗಿ PF ಇರುತ್ತೆ, ಮೊಬೈಲ್ ಅಲೋಯೆನ್ಸ್ ಇರುತ್ತೆ, ಮೊಬೈಲ್ ಫ್ರೀಯಾಗಿ ಕೊಡ್ತಾರೆ ನಿಮಗೆ, ಇಂಟರ್ನೆಟ್ ಅಲೋಯೆನ್ಸ್ ಇರುತ್ತೆ, ಲ್ಯಾಪ್ಟಾಪ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ವರ್ಕ್ ಮಾಡೋಕ್ಕೆ ನಿಮಗೆ ಲ್ಯಾಪ್ಟಾಪ್ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಬೆಸ್ಟ್ ವಿಚಾರ ಇದು. ಆ್ಯಕ್ಚುಲಾಗಿ ಇದೊಂದು ರಿಮೋಟ್ ಲೊಕೇಶನ್ ಅಂತಲೇ ಹೇಳ್ಬೋದು. ಕಸ್ಟಮರ್ ಸಪೋರ್ಟ್ನ ಒಂದು ಕೆಲಸ ಆಗಿರೋದ್ರಿಂದ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ 12 ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಆಪರ್ಚುನಿಟಿ ಫಾರ್ ಗ್ರೋತ್ ಆ್ಯಂಡ್ ಕೆರಿಯರ್ ಅಡ್ವಾಂಟೇಜ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಟ್ರೈನಿಂಗ್ ಆ್ಯಂಡ್ ಸಪೋರ್ಟ್ ಪ್ರೊವೈಡೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಜಾಬ್ಗೆ ಸೇರಾದ್ಮೇಲೆ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರಂತೆ ಅವರು. ಆ್ಯಕ್ಚುಲಾಗಿ ನಿಮಗೆ ಸ್ಯಾಲ್ರಿ ಅನ್ನೋದು ತುಂಬ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋದ್ರೆ ಕಸ್ಟಮರ್ ಸಪೋರ್ಟ್ ಅಂತ ಅವಾಗಲೇ ಹೇಳಿದೆ ನಾನು ನಿಮಗೆ. ಕ್ಯಾಟಗರಿ ನೋಡ್ಕೊಳ್ಳೋದಾದ್ರೆ ಕಸ್ಟಮರ್ ಸಪೋರ್ಟ್ ನಾನ್ ವಾಯ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡ್ಕೊಳ್ಳೋದ್ರೆ ಫುಲ್ ಟೈಮ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ, ಈಸಿಯಾಗಿ ನೀವು ಮನೇಲಿ ಕೂತ್ಕೊಂಡು ಫುಲ್ ಟೈಮ್ ಕೆಲಸ ಮಾಡಬಹುದು. ಶಿಫ್ಟ್ ನೋಡ್ಕೊಳ್ಳೋದ್ರೆ ಡೇ ಶಿಫ್ಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಜಾಬ್ನ ಒಂದು ರಿಕ್ವೈರ್ಮೆಂಟ್ಸ್ ನೋಡ್ಕೊಳ್ಳೋದಾದ್ರೆ ಫ್ರೆಷರ್ಸ್ ಓನ್ಲಿ, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅವಶ್ಯಕತೆ ಇಲ್ಲ, ಫ್ರೆಷರ್ಸ್ ಓನ್ಲಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಳ್ಳೋದ್ರೆ ಮಿನಿಮಮ್ 12th ನೀವು ಇಲ್ಲಿ ಪಾಸ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಪಾಸ್ಟ್ ರೋಲ್ ಆ್ಯಂಡ್ ಕ್ಯಾಟಗರಿ ಎಕ್ಸ್ಪೀರಿಯನ್ಸ್ ನೋಡ್ಕೊಳ್ಳೋದ್ರೆ ಕಸ್ಟಮರ್ ಸಪೋರ್ಟ್ ನಾನ್ ವಾಯ್ಸ್ ಚಾರ್ಟ್ ಆ್ಯಂಡ್ ಕಸ್ಟಮರ್ ಸಪೋರ್ಟ್ ನಾನ್ ವಾಯ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಎಜುಕೇಷನ್ ಲೆವೆಲ್ ನೋಡ್ಕೊಳ್ಳೋದಾದ್ರೆ ಬೇಸಿಕ್ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇಂಟರ್ವ್ಯೂ ಡೀಟೇಲ್ಸ್ ನೋಡ್ಕೊಳ್ಳೋದಾದ್ರೆ ಆನ್ಲೈನ್ ಇಂಟರ್ವ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ, ಇನ್ ಪರ್ಸನ್ ಇಂಟರ್ವ್ಯೂ ಇರುತ್ತೆ ಅಂತಲೇ ಹೇಳ್ಬೋದು. ಅಪ್ನ ವೆಬ್ಸೈಟ್ನಲ್ಲಿ ನಾನು ತುಂಬ ಸತಿ ಅಪ್ಲೈ ಮಾಡೋದು ತೋರಿಸ್ಕೊಟ್ಬಿಟ್ಟಿದ್ದೀನಿ. ಅಪ್ಲೈ ಮಾಡಾದ್ಮೇಲೆ ನಿಮ್ಮ ಒಂದು HR ಕಾಂಟ್ಯಾಕ್ಟ್ ಆಗಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ರೆಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ಪೋಕನ್ ಇಂಗ್ಲೀಷ್ ಇರುತ್ತೆ, ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈಸಿಯಾಗಿ ಅಪ್ಲೈ ಮಾಡ್ಬೋದು, ಪದೇ ಪದೇ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅಪ್ಲೈ ಮಾಡಿ ತೋರಿಸೋಕ್ಕಾಗಲ್ಲ, ಅದಕ್ಕೋಸ್ಕರನೇ ಡಿಸ್ಕ್ರಿಪ್ಷನ್ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿಕೊಂಡು ಹೋಗಿ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.